ನಾನು ನಿಮ್ಮ ರಣವ್ ಕ್ಷೀರ್ಸಾಗರ್ ಯುವ ಚಿತ್ರದಲ್ಲಿ ಖಳನಾಯಕ ನಟನಾಗಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ನೀವು ಕೊಡ್ತಿರೋ ಪ್ರೀತಿ, ನಿಮ್ಮ ಆಶೀರ್ವಾದಕ್ಕೆ ತುಂಬಾ ಧನ್ಯವಾದ. ಯುವರತ್ನ ನನಗೆ ಪಾಠಶಾಲಾನೇ ಸರ್, ಅಂದ್ರೆ ಹಾಡಿದೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಪಾಠಶಾಲೆ. ಯಾಕಂದ್ರೆ ನಾವೊಬ್ರು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗ, ನಾನೊಂದು ದೊಡ್ಡ ಸೆಟ್ಟಿಗೆ ಹೋಗಿ ಆ ಜಿಮ್ಮಿ, ಅಲ್ಲಿರೋ ಗಿಂಬಲ್ಲು, ಸ್ಟಡಿ ಕ್ಯಾಮು ಇದೆಲ್ಲ ನಮ್ಗೆ ಅವರೇ ಅಲ್ಲಿ ಕ್ಯಾರೆಕ್ಟರ್ ತರ ಕರೆಸಿ ನನಗೆ ಕಲ್ಸಿರೋ ತರ ಆಯ್ತು ಸರ್ ಯುವರತ್ನ ಚಿತ್ರ. ಸೊ ಅದು ಪಾತ್ರ ಚಿಕ್ಕದ್ ಮಾಡಿರ್ಬೋದು, ಆದ್ರೆ ದೊಡ್ಡ ಕಲಿಕೆ ಸರ್, ಅಲ್ಲೊಂದು ಪಾಠಶಾಲೆನೇ ಇತ್ತು. ಸೊ ಹಾಗಾಗಿ ಅಲ್ಲಿ ಸಿನಿಮಾ ಹೆಂಗಿರುತ್ತೆ, ಏನೇನು ಎಕ್ವಿಪ್ಮೆಂಟ್ಸ್ ಇರ್ಬೋದು ಎಲ್ಲ ಸರ್, ಚಿಕ್ಕ ಎಕ್ವಿಪ್ಮೆಂಟ್ ಇಂದ ಹಿಡಿದು ದೊಡ್ಡ ಎಕ್ವಿಪ್ಮೆಂಟ್ ತನಕ ಎಲ್ಲಾ ಎಕ್ವಿಪ್ಮೆಂಟ್ಸು ಇತ್ತು. ಸೊ ಹೆಂಗ್ ವರ್ಕ್ ಆಗುತ್ತೆ, ಮಿಮಿಕ್ ಅಂದ್ರೆ ಏನು, ಗಿಂಬಲ್ ಅಂದ್ರೆ ಏನು ಅಂತ ಎಲ್ಲ ಕಲ್ತಿದ್ದೆ ಯುವರತ್ನದಲ್ಲಿ. ಸೊ ಯುವರತ್ನ ಆದ್ಮೇಲೆ ಒಂದಷ್ಟು ಪಾತ್ರಗಳು ಮಾಡ್ಕೊಂಡು ಬರ್ಬೇಕಾದ್ರೆ ನನ್ನ ಪ್ರಯತ್ನ ನೋಡಿ ಸತತವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಿದ್ದು ಸಂತೋಷ್ ರಾಮ್ ಸರ್ ಟೀಮ್ ಜೊತೆಗೆ ಅವರು ಕರೆದ್ರು. ಸಂತೋಷ್ ಸರ್ ಟೀಮ್ ಅವರು ಒಂದು ಕಾಲ್ ಮಾಡಿ ಹೇಳಿದ್ರು, ಈ ತರದ ಒಂದು ಕೃಪಾಲ್ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಈ ಕ್ಯಾರೆಕ್ಟರ್ ಮಾಡ್ತೀರಾ ಅಂತ ಕೇಳಿದ್ರು. ಸರ್ ಕಾಯ್ತಿದ್ದೀವಿ ಸರ್ ಕ್ಯಾರೆಕ್ಟರ್ ಕೊಡಿ ಸರ್ ಅಂತೇಳಿ ಆ ಕ್ಯಾರೆಕ್ಟರ್ಗೆ ಒಪ್ಕೊಂಡೆ ಸರ್. ನಾನು ಆಕ್ಚುಲಿ ಮನೇಲಿ ಹೇಳಿರ್ಲಿಲ್ಲ ಸರ್ ಈ ತರ ಸೆಲೆಕ್ಟ್ ಆಗಿದ್ದೀನಿ ಅಂತ, ಯಾಕಂದ್ರೆ ಮನೆಯವರು ಸಿನಿಮಾ ಅಂದಿದ ತಕ್ಷಣ ಅವ್ರು ಏನು ಇದ್ ಮಾಡ್ತಿರ್ಲಿಲ್ಲ, ಏನಾದ್ರು ಮಾಡ್ಕೊ ಅಂತ ಬಿಟ್ಬಿಡಿದ್ರು. ಬಿಕಾಸ್ ಅವ್ರಿಗೇನಾದ್ರೂ ಜಾಬ್ಗೆ ಏನಾದ್ರು ಹೋಗ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅಫ್ಕೋರ್ಸ್ ಎಲ್ಲಾ ಪೇರೆಂಟ್ಸ್ಗು ಒಂದು ಸೆಕ್ಯೂರಿಟಿ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ನಮಗೆ ಪ್ಯಾಷನ್ ಇಂಪಾರ್ಟೆಂಟ್ ಆಗಿದೆ. ಸೊ ಅವ್ರಿಗೋಸ್ಕರ ಇಂಜಿನಿಯರಿಂಗ್ ಮುಗಿಸಿ ಸಿನಿಮಾಗ್ ಬಂದಿದ್ದು. ಸೊ ಮನೆಯವ್ರಿಗೆ ನಾನೇನು ಹೇಳಿರ್ಲಿಲ್ಲ, ಒಂದು ಅದೇ ಸ್ವಲ್ಪ ಒಂದು ಸ್ಟೇಜ್ ಅಲ್ಲಿ ಅವಾಗ ಹೇರ್ ಸ್ಟೈಲ್ ಎಲ್ಲ ಡಿಫ್ರೆಂಟ್ ಆಗಿ ಮಾಡ್ಕೊಂಡ್ ಬರ್ತಿದ್ದೆ ಮನೆಗೆ, ಅವಾಗ ಸ್ವಲ್ಪ ಡೌಟ್ ಇತ್ತು, ಈ ತರ ಏನೋ ಮಾಡ್ತಿದ್ದಾನೆ ಇವನು, ಏನೋ ಡಿಫ್ರೆಂಟ್ ಆಗಿ ಮಾಡ್ತಿದ್ದಾನೆ ಅಂತ ಡೌಟ್ ಇತ್ತು. ಆಮೇಲೆ ಹೇಳಿದೆ ಸರ್ ಈ ತರದೊಂದು ರೋಲ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ಪ್ರಿಪೇರ್ ಆಗಿ ಆಲ್ಮೋಸ್ಟ್ ಸಿನಿಮಾ ಏನು ಮುಗ್ದೋಗಿತ್ತು ಶೂಟಿಂಗ್ ಎಲ್ಲ, ಒಂದು ಎರಡು ದಿನ ಏನೋ ಬಾಕಿ ಇತ್ತು ನನ್ನ ಪೋರ್ಷನ್. ಸೊ ಅವಾಗ ಮನೇಲಿ ಹೇಳಿದೆ ಸರ್, ಸರ್ ನಾನು ಹೆಂಗ್ ನಿಭಾಯಿಸಿದೀನಿ ಅನ್ನೋ ಔಟ್ಪುಟ್ ಬಗ್ಗೆ ಆಡಿಯನ್ಸ್ ನನಗೆ ಹೇಳ್ಬೇಕು, ಬಟ್ ಆಡಿಯನ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಸರ್, ಅಂದ್ರೆ ಚೆನ್ನಾಗಿ ಮಾಡಿದೀರಾ ಅಂತೆಲ್ಲ ಹೇಳ್ತಿದ್ದಾರೆ. ಬಟ್ ಅದೇ ನಾವ್ ಹೆಂಗ್ ಔಟ್ಪುಟ್ ಬಂದಿದೆ ಅನ್ನೋದು ಆಡಿಯನ್ಸ್ ಹೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ಪ್ರಿಪ್ರೇಷನ್ ಏನ್ ಮಾಡಿದೆ ಅಂದ್ರೆ ಮಂಗಳೂರು ಕ್ಯಾರೆಕ್ಟರ್, ಮಂಗಳೂರು ಹುಡುಗ, ಲೋಕಲ್ ಹುಡುಗ, ಒಬ್ಬ ತುಂಬಾ ಅಹಂಕಾರಿ ಗತ್ತಿರುವಂತ ಹುಡುಗ, ಆ ತರದೆಲ್ಲ ಹೇಳಿದ್ರು, ಕ್ಯಾರೆಕ್ಟರೈಸೇಷನ್ ಲಿಸ್ಟ್ ಕೊಟ್ಟಿದ್ರು. ಸೊ ಡೈರೆಕ್ಷನ್ ಟೀಮ್ ಜೊತೆ ಒಂದ್ಸತಿ ಮಾತಾಡಿ ಹಿಂಗೆಲ್ಲ ಪ್ರಿಪ್ರೇಷನ್ ಏನೇನು ಮಾಡ್ಬೋದು ಅಂತೆಲ್ಲ ಮಾತಾಡಿ ಮಂಗಳೂರಿಗೆ ಹೋಗಿದ್ದೆ ಪ್ರಿಪ್ರೇಷನ್ ಮಾಡಕ್ಕೆ. ಅಲ್ಲಿ ಒಬ್ರು ಶಾನ್ ಪೂಜಾರಿ ಅಂತಿದ್ದಾರೆ, ಅವ್ರು ಅಲ್ಲಿ ಲೋಕಲ್ ಈ ಹುಡುಗರು, ಈ ಲೋಕಲ್ ಹುಡುಗರಿಗೆಲ್ಲ ಹುಲಿ ಡ್ಯಾನ್ಸ್ ಪ್ರಿಪೇರ್ ಮಾಡುವಂತ ವ್ಯಕ್ತಿ ಅವರು. ಅವ್ರ ಜೊತೆ ಒಂದು ಮೂರ್ನಾಲ್ಕು ದಿನ ಟೈಮ್ ಸ್ಪೆಂಡ್ ಮಾಡಿ ಸರ್ ಫಸ್ಟ್ ಮಂಗಳೂರಿಗೆ ಎಂಟ್ರಿ ಕೊಟ್ರೆ ಆ ಮಂಗಳಾದೇವಿ ಆಶೀರ್ವಾದ ಇಲ್ಲದೆ ಏನು ಮಾಡೋಕ್ಕಾಗಲ್ಲ. ಸೊ ಆ ಕದ್ರಿ ಮಂಜುನಾಥ ಸ್ವಾಮಿ, ಆ ಕದ್ರಿ ಕಾಳಭೈರವೇಶ್ವರ ಸ್ವಾಮಿ ಹಾಗೂ ನಮ್ಮ ಮಂಗಳಾದೇವಿ ಆಶೀರ್ವಾದ ತಗೊಂಡು, ಕೊರಗಜ ಸ್ವಾಮಿ ಆಶೀರ್ವಾದ ತಗೊಂಡು, ಆ ಎಲ್ಲ ಸಮಸ್ತ ದೈವಗಳ ಆಶೀರ್ವಾದದೊಂದಿಗೆ ನಾವಲ್ಲಿ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಕಲಿಕೆ, ಅಲ್ಲಿ ಹೆಂಗೆ ಕ್ಯಾರೆಕ್ಟರೈಸೇಷನ್ ಏನಿದೆ, ಆ ಕಲ್ಚರ್ ಗೊತ್ತಾದಾಗ್ಲೇ ಸರ್ ನಮ್ಗೆ ಆ ಕ್ಯಾರೆಕ್ಟರ್ ಒಳಗೆ ನಾವು ಬರಕ್ ಸಾಧ್ಯ. ಸೊ ಹೆಂಗಿರುತ್ತೆ, ಅವ್ರು ಎಷ್ಟು ಬಟನ್ ಹಾಕಿರ್ತಾರೆ, ಬೆಂಗಳೂರಲ್ಲಿ ಯೂಶಲಿ ಕಾಲರ್ ಬಟನ್ ಅದ್ರ ಕೆಳಗಿನ ಬಟನ್ ತೆಗಿಬಹುದು, ಅಲ್ಲಿ ಮೂರನೇ ಬಟನ್ ತಂಗ್ ತೆಗ್ದಿರ್ತಾರೆ. ಅಂದ್ರೆ ಅವ್ರಿಗೆ ಅದು ಕೊಬ್ಬು ಅದಿದಲ್ಲ ಶೆಕೆ, ಶೆಕೆಗೆ ಏನ್ ಮಾಡೋಕ್ಕಾಗಲ್ಲ, ಆ ಬಟನ್ ತೆಗಿತಾರೆ. ಅಂದ್ಮೇಲೆ ಅವ್ರು ಹಾಕೋ ಕಾಸ್ಟ್ಯೂಮು, ಯಾರು ದಪ್ಪ ಕಾಸ್ಟ್ಯೂಮ್ ಹಾಕಲ್ಲ, ಎಲ್ಲ ತುಂಬಾ ಸಾಫ್ಟ್ ಆಗಿರುತ್ತೆ, ತೆಳು ಇರುತ್ತೆ ಕಾಸ್ಟ್ಯೂಮು, ಗಾಳಿ ಆಡೋ ತರ ಕಾಸ್ಟ್ಯೂಮ್. ಸೊ ಈ ತರದೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡಿದ್ವಿ, ಮ್ಯಾನರಿಸಮ್, ಅವ್ರ ನಡೆಯೋ ಸ್ಟೈಲು, ಆಮೇಲೆ ಅವ್ರ ಗತ್ತು. ಮಂಗಳೂರಲ್ಲಿ ಯಾವ್ದೇ ಹುಡುಗನ್ ಮಾತಾಡಿಸಿ ಅವ್ರ ಗತ್ತೇ ಬೇರೆದಿರುತ್ತೆ. ಸೊ ಹಾಗಾಗಿ ಇದೆಲ್ಲ ಮ್ಯಾನರಿಸಮ್ನ ಸ್ವಲ್ಪ ಅಲ್ಲಿ ಹೋಗಿ ಒಂದು ಪ್ರಿಪ್ರೇಷನ್ ಮಾಡ್ಕೊಂಡು ಬಂದು, ಅವ್ರ ರೆಗ್ಯುಲರ್ ಆಗಿ ನಾನು ಮಾತಾಡ್ಬೇಕಾದ್ರು ದಿನದಲ್ಲಿ ಒಂದು 1 ಅವರ್ 2 ಅವರ್ ಮಂಗಳೂರು ಹುಡುಗರ ಜೊತೆ ಮಾತಾಡ್ತಿದ್ದೆ, ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದಿದ್ದ ಹುಡುಗರ ಜೊತೆ ಮಾತಾಡ್ತಿದ್ದೆ. ಸೊ ಹಾಗಾಗಿ ಅದೊಂಚೂರು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ ಸರ್. ನನ್ನ ಪ್ರಕಾರ ನಾನು ರೆಗ್ಯುಲರ್ ಪ್ರಯತ್ನ ಪಡ್ತಿದ್ದೆ ಸರ್, ಅಂದ್ರೆ ಸರ್ದ ಏನೇ ಸಿನಿಮಾ ಇದ್ರು ನಾನು ರೆಗ್ಯುಲರ್ ಆಗಿ ಫಾಲೋ ಅಪ್ ಮಾಡ್ತಿದ್ದೆ ಸರ್, ಏನಾದ್ರೂ ಒಂದು ರೋಲ್ ಇದ್ರೆ ಹೇಳಿ ಸರ್ ಅಂತ. ಅಂಡ್ ಸಂತೋಷ್ ಸರ್ ಅಷ್ಟೇ, ಅವ್ರು ಇಲ್ದೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಇಲ್ಲ ಸರ್. ಸಂತೋಷ್ ಸರ್ ಹೀ ಇಸ್ ದ ಕ್ರಿಯೇಟರ್. ಸೊ ಹೆಂಗ್ ಅವ್ರು ಹಾಡಿದೆ, ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನೊಬ್ಬ ಅನ್ನೋ ಹಂಗೆ, ಸೂರ್ಯ ಬಂದು ಎಲ್ಲಾರ್ಗೂ ಲೈಟ್ ಕೊಡ್ತಾರೆ, ದಟ್ ಇಸ್ ಪ್ರೊಡಕ್ಷನ್ ಹೌಸ್ ಹೊಂಬಾಳೆ ಫಿಲಮ್ಸ್. ಚಂದ್ರ ಬಂದು ಕ್ರಿಯೇಟಿವ್, ಸೊ ದಟ್ ಇಸ್ ಸಂತೋಷ್ ಸರ್. ರಾಜಕುಮಾರ ಯುವ ರಾಜನು ಒಬ್ಬ. ಸೊ ಈ ಮೂರು ಜನರಿಂದ ನಂಗೆ ಆಪರ್ಚುನಿಟಿ ಸಿಗಿದೆ. ಸಂತೋಷ್ ಸರ್ ಏನ್ ನಮ್ ಬಗ್ಗೆ ಗುರುತಿಸಿದ್ರು ಅಂದ್ರೆ ರೆಗ್ಯುಲಾರಿಟಿ. ಆಮೇಲೆ ಸರ್ ಯುವ ಸರ್ ವೆರಿ ವೆರಿ ಪ್ರಿಪೇರ್ಡ್ ಆಗಿ ಬಂದಿರ್ತಾರೆ, ಅವರು ಸಖತ್ ಪ್ರಿಪರೇಷನ್
ಸ್ಟಂಟ್ ಫೈಟ್ ಫ್ಲೆಕ್ಸಿಬಿಲಿಟಿ ಎಲ್ಲ ಚೆನ್ನಾಗಿತ್ತು. ಸೊ ಅವರಿಗೆ ಫೈಟ್ ಮ್ಯಾಚ್ ಆಗೋ ತರ ಯಾರಾದ್ರೂ ಒಬ್ರು ನೋಡ್ತಿದ್ರು. ನಾನು ಅಷ್ಟೊತ್ತಿಗೆ ಒಂದಷ್ಟು ಚಿಕ್ಕಪುಟ್ಟ ಸ್ಟಂಟ್ ಆಮೇಲೆ ಫೈಟ್ ಫ್ಲೆಕ್ಸಿಬಿಲಿಟಿ ಇದೆಲ್ಲ ಸ್ವಲ್ಪ ಅಪ್ಡೇಟ್ ಮಾಡ್ತಿದ್ದೆ ಸರ್ ಮತ್ತೆ ಆ ಡೈರೆಕ್ಷನ್ ಟೀಮ್ಗೆ. ಸೊ ಐ ಮೋಸ್ಟ್ಲಿ ದಟ್ ಮೈಟ್ ಆಲ್ಸೋ ಬಿ ಒನ್ ಆಫ್ ದ ರೀಸನ್ಸ್, ಬಟ್ ದ ಎಂಡ್ ಆಫ್ ದ ಡೇ ಆ ಕ್ಯಾರೆಕ್ಟರ್ಗೆ ನನ್ನ ಸೂಟ್ ಅದೇ ಅನ್ಸುತ್ತೆ. ಸೊ ಹಂಗಾಗಿ ಸಂತೋಷ್ ಸರ್.